ಸ್ಪರ್ಧಿಸಿದ ಡಗ್ಗಾ ಮಾಸ್ಟರ್ ಎರಡು ತಂಡದ ಡಗ್ಗಾ ಮಾಸ್ಟರ್ಗೂ ಹಾಗೂ ಅವರ ಹಿಮ್ಮೇಳ ಕೂಡ ಅಭಿನಂದನೆಗಳು ಸಲ್ಲಿಸುತ್ತೇವೆ. ವಂದನೆ ಅಭಿನಂದನೆಗಳು. ಈ ಪ್ರಥಮ ಬಹುಮಾನವನ್ನು ದಾನಿಗಳಾದಂಥ ಶಿವನಗೌಡ ರಾ ಪಾಟೀಲ್ ಮಾಜಿ ದೇವಿಕ ಇಂದಿನ ನಿಗಮ ಮಂಡಳಿ ಅಧ್ಯಕ್ಷರು ಬ್ಯಾಡ್ಗೆ ಇವರು ನೀಡಿದ್ದರು. ದ್ವಿತೀಯ ಬಹುಮಾನ ಬಸವರಾಜ ಶಿವಣ್ಣ ಅವರು ಮಾಜಿ ಮಾಜಿ ಮಂತ್ರಿಗಳು ಇವರು ನೀಡಿದ್ದರು. ಅವರು ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಲಿಲ್ಲ. ಅವ್ರನ್ನ ಅವ್ರಿಗೂ ಕೂಡ ದೇವರು ಇನ್ನೂ ಹೆಚ್ಚಿನ ದಾನ ಧರ್ಮ ನೀಡಲಿ ಅಂತಂದು ಬೇಡ್ಕೊಳ್ಳುತ್ತಾ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೇವೆ. ಈಗ ಮೊದಲನೇಗಾಗಿ ಇದು ಬಹುಮಾನ ವಿತರಣಾ ಕಾರ್ಯಕ್ರಮ. ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ನಮ್ಮ ರಾಮಲಿಂಗೇಶ್ವರ ಭಜನಾ ಸಂಘದ ಮೈಲಾರಿ ಹುಣಸೆಕಟ್ಟಿಯವರು ಅತ್ಯುತ್ತಮವಾಗಿ ದರ್ಗಾ ಭಾಷೆ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡಿರ್ತಾರೆ. ಅವರಿಗೆ ರಮಣ್ಣ ಕೂರ್ಗುಂದಿಯವರ ಶೀಲ್ಡ್ ನೀಡುವ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಕೇಳ್ಕೊಳ್ತಿದ್ದೇನೆ. ಪ್ರಶಸ್ತಿಯನ್ನು ಪಡೆದಂಥ ಮಾಸ್ತರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಅತ್ಯುತ್ತಮವಾಗಿ ಮನರಂಜನೆ ಕೊಟ್ಟು ಅತ್ಯುತ್ತಮವಾಗಿ ದಗ್ಗಾ ಬಾರಿಸಿ ಇದ್ರಾಗ ನಾವು ಕಮಿಟಿಯಲ್ಲಿ ತೀರ್ಮಾನ ತಗೊಂಡಲ್ಲ. ಈ ದಗ್ಗಾ ಮಾಸ್ತರದ ಜನರ ಸುತ್ತಮುತ್ತ ಹಳ್ಳಿದ ಬಂದರ ಕಮಿಟಿಯವರಿಗೆ ಹೇಳುವಿಗೆ ಇಂಥವ್ರಿಗೆ ಕೊಡ್ಬೇಕಂತಂದು ಅದಕ್ಕಾಗಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಅವ ಜಗದೀಶ್ ಹರ್ತಿ ಇವನು ಇನ್ನು ಮುಂದೆ ಉಜ್ವಲ ಭವಿಷ್ಯ ಸಿದ್ದು ಅವರು ನಿಮ್ಮ ಉಜ್ವಲ ಭವಿಷ್ಯ ಇದೇ ರೀತಿ ಮುಂದುವರಲಿ. ನಿಮಗೆ ಆ ವಾಲ್ಮೀಕಿ ಸ್ವಾಮಿ ಇನ್ನೂ ಅತ್ಯುತ್ತಮ ಹೆಚ್ಚಿನ ಕರೆಯನ್ನು ನೀಡಲಿ ಅಂತ ಕೇಳ್ಕೊಳ್ತಾ ಈ ನೀವು ಪ್ರಥಮ ಬಹುಮಾನ ಪಡೆದಕ್ಕಾಗಿ ಪ್ರಥಮ ಬಹುಮಾನ ದಾನಿಗಳಂತ ಗಣೇಶ್ ಬೇಡಿ ಅವರು ನಿಮಗೆ ಕೈಗೆ ಕಡಗ ತೋರಿಸುವ ಮುಖಾಂತರ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಆ ಚೀಟಿಯನ್ನು ಹಾಕಿ ಲಾಟ್ರಿ ಮುಖಾಂತರ ಯಾವ್ದು ಬೇಕೋ ಸವಾಲು ಅವ್ರಿಗೆ ಹೋಗಂಗೆ ಮಾಡಿದ್ವಿ. ಅದ್ರಾಗ ಇದ್ರಾಗ ಯಾರು ಭೇದ ಭಾವ ಅನ್ಯತೆ ಭಾವಿಸೋದಿಲ್ಲ, ಭಾವಿಸೋಕೆ ಬರೋದಿಲ್ಲ. ಯಾಕಂದ್ರೆ ನಮಗೆ ಈಶ್ವರ್ ಸರ್ ಮೇಲೆ ಅಷ್ಟು ಅಭಿಮಾನ ಐತಿ, ಮಾರುತಿ ಸರ್ ಮೇಲೆ ಅಷ್ಟು ಅಭಿಮಾನ ಐತಿ. ನಾವು ಕಲೆಗೆ ಮೇನ್ ಆದ್ಯತೆ ಕೊಡ್ತೇವೆ. ಅಲ್ಲೇ ನಾವು ಯಾರ್ದು ಪರನೂ ಅಲ್ಲ, ಯಾರು ವಿರೋಧನೂ ಅಲ್ಲ, ನಾವು ಇಬ್ಬರು ಪರನ. ಅದಕ್ಕಾಗಿ ಈಗ ಇದನ್ನು ದಯವಿಟ್ಟು ನಮ್ಮ ಈಶ್ವರ್ ಸರ್ ತಾವು ತಮ್ಮ ದ್ವಿತೀಯ ಬಹುಮಾನವನ್ನು ಪಡೆದುಕೊಂಡು ಹೋಗ್ಬೇಕಂತಂದು ಕೇಳ್ಕೊಳ್ತಾ ನಮ್ಮ ಸೋಲನ್ನು ಗೆಲುವಿನ ಮುಖಾಂತರ ಸಂಭವಿಸಿ ಮುಂದಿನ ಯುವ ಪೀಳಿಗೆಗೆ ಅಥವಾ ಮುಂದಿನ ಭದ್ರಾ ಮಾಸ್ತರಿಗೆ ಸ್ಫೂರ್ತಿದಾಯಕ ಆದಂಥ ಈಶ್ವರ ಕನಕಸರ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಿಮ್ಮ ಎಲ್ಲರ ಅಚ್ಚರಿಯ ಮೇರೆಗೆ ಅತಿ ಉತ್ಸಾಹದಿಂದ ಭಜನೆ ಮಾಡಿ ಮನರಂಜನೆ ನೀಡಿದಂಥ ನಮ್ಮ ಪ್ರಥಮ ಬಹುಮಾನದ ರೂವಾರಿಗಳಾದಂಥ ಶ್ರೀ ಮಾಟಿ ಸರ್ ಬಂದು ತಮ್ಮ ಬಹುಮಾನವನ್ನು ತಿಳ್ಕೊಂಡು ಹೋಗ್ತೀವಿ ಅಂತ ಕೇಳ್ಕೊಳ್ತಾರೆ. ನೀನು ಕೊಡೋದು ಸರಿ ಕೊಡು.